ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎಲೆಕ್ಷನ್ ವರ್ಷದಲ್ಲಿ ಸಿಎಂ ಬೊಮ್ಮಾಯಿ ಬಂಪರ್ ಗಿಫ್ಟ್ ಕೊಡ್ತಾರೆ ಸಿಎಂ ಹುದ್ದೆಗೇರಿದ ಬಳಿಕ ಬೊಮ್ಮಾಯಿ ಎರಡನೇ ಬಜೆಟ್ ಇದು ಎಲೆಕ್ಷನ್ ಬಜೆಟ್ ಮಂಡನೆ ಮೂಲಕ ಸಿಎಂ ಮತ ಶಿಕಾರಿ ಮತಬೇಟೆ ಅಸ್ತ್ರವಾಗಿ ಆಕರ್ಷಕ ಯೋಜನೆಗಳ ಘೋಷಣೆಯಾಗೋ ಸಾಧ್ಯತೆ ಇದೆ ಈಗಾಗಲೇ ಎಲೆಕ್ಷನ್ ಬಜೆಟ್ ಅನ್ನು ಸುಳಿವು ಕೊಟ್ಟಿದ್ದಾರೆ ಸಿಎಂ ಜನಪರ ಬಜೆಟ್ ಮಂಡನೆ ಅಂತಾರೆ ಮಹಿಳೆಯರ ಆರ್ಥಿಕ ಬಲವರ್ಧನೆಗೆ ಹೊಸ ಯೋಜನೆ ಶ್ರಮಿಕ ವರ್ಗಕ್ಕೆ ಬಜೆಟ್ನಲ್ಲಿ ಭರ್ಜರಿ ಕೊಡುಗೆ ಸಿಗುತ್ತಾ ರಾಜ್ಯ ಸರ್ಕಾರ ಆಯವ್ಯಯದತ್ತ ಸಾರ್ವಜನಿಕರ ಚಿತ್ತ ಇನ್ನು ರೈತ ವರ್ಗಕ್ಕೆ ಏನೆಲ್ಲ ಸಿಗಬಹುದು ಸೋ ಪೊಲಿಟಿಕಲಿ ನೋಡ್ತಾ ಹೋಗೋದಾದ್ರೆ ಯಾವ ಯಾವ ಭಾಗಗಳಿಗೆ ಏನೆಲ್ಲ ನಿರೀಕ್ಷೆಗಳಿವೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಅಂತ ನಾವು ಮಾತಾಡ್ತಾ ಹೋಗೋಣ ನಾತೋರೆ ಕಲ್ಯಾಣ ಕರ್ನಾಟಕ ಇದೆ ಮಧ್ಯ ಕರ್ನಾಟಕ ಇದೆ ಕರಾವಳಿ ಇದೆ ಮೈಸೂರು ಭಾಗದಲ್ಲಿ ಇದೆ ಈ ಬಜೆಟ್ ನಲ್ಲಿ ನಿರೀಕ್ಷೆಗಳು ಆಯಾ ಭಾಗಗಳಿಗೆ ಅಂತ ನೋಡ್ತಾ ಹೋಗೋದಾದ್ರೆ ನೋಡಿ ನಿಶ್ಚಿತವಾಗಿ ಒಂದು ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಭಾಗಗಳಿಂದ ಕೂಡ ಒಂದು ನಿಶ್ಚಿತವಾಗಿರತಕ್ಕಂತನೆ ಕರಾವಳಿಯಲ್ಲಿ ಮೀನುಗಾರರು ಇವೆಲ್ಲವೂ ನಿಶ್ಚಿತವಾಗಿರತಕ್ಕಂಥ ಸಮಸ್ಯೆಗಳಿವೆ ಬಜೆಟ್ನ ಅಲೋಕೇಷನ್ ಎಷ್ಟಿರುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ ನೀವು ಹೇಳಿದ್ರೆ ಗ್ರಾಮೀಣ ಕ್ಷೇತ್ರಗಳಲ್ಲಿ ಮುಂಬೈ ಕರ್ನಾಟಕ ಹೈದರಾಬಾದ್ ಕರ್ನಾಟಕವು ಕೂಡ ಹಿಂದುಳಿದಿರತಕ್ಕಂಥ ಪ್ರದೇಶ ಅನೇಕ ಮೂಲಭೂತ ಸೌಕರ್ಯ ಅಭಿವೃದ್ಧಿಯ ಪ್ರಶ್ನೆಗಳು ಬಂದಾಗ ಕರ್ನಾಟಕ ಸರ್ಕಾರದ ಅಲೋಕೇಷನ್ ಇಲ್ಲದೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಕ್ಕೆ ರೆಡಿ ಇರುತ್ತೆ ಫಾರ್ ಎಕ್ಸಾಂಪಲ್ ಸಿ ಆರ್ ಎಫ್ ಫಂಡ್ಸ್ನಲ್ಲಿ ನಿಮಗೆ ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಕ್ಕೆ ರೆಡಿ ಇರುತ್ತೆ ಮ್ಯಾಚಿಂಗ್ ಗ್ರ್ಯಾಂಟನ್ನು ಕರ್ನಾಟಕ ಕೊಡದೆ ಅನೇಕ ಮೂಲಭೂತ ಸೌಕರ್ಯ ಅಭಿವೃದ್ಧಿಯ ಯೋಜನೆಗಳು ಹಾಗೆ ನೆನೆಗುದಿಗ್ಬಿದ್ದಿವೆ ಸರ್ಕಾರ ಇರುತ್ತೆ ಸರ್ಕಾರದ ಬಳಿ ಹಣ ಇಲ್ಲ ಬೇರೆ ಯೋಜನೆಗಳಿಗೆ ಅದನ್ನು ಶಿಫ್ಟ್ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ ಈ ಸಂದರ್ಭದಲ್ಲಿ ಇದನ್ನು ಸರಿದೂಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಯಾಕಂದರೆ ನೋಡಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಕರ್ನಾಟಕದಲ್ಲಿ ಉತ್ತರ ಪ್ರದೇಶ ಬಿಹಾರದ ಮಾದರಿಯಲ್ಲಿ ಏನು ಮೂಲಭೂತ ಸೌಕರ್ಯದ ಪ್ರಶ್ನೆಗಳಿಲ್ಲ ಆದರೂ ಕೂಡ ಗ್ರಾಮೀಣ ಕ್ಷೇತ್ರಗಳಲ್ಲಿ ಮೂಲಭೂತ ಸೌಕರ್ಯದ ಸಾಕಷ್ಟು ಸಮಸ್ಯೆಗಳಿವೆ ನೀವೊಂದು ಪರ್ಟಿಕ್ಯುಲರ್ ಯೋಜನೆಗಳಿಗೆ ಹಣ ಕೊಡ್ತಕ್ಕ ಈಗ ಭದ್ರಾ ಮೇಲ್ದಂಡೆಗೆ ಕೇಂದ್ರ ಸರ್ಕಾರ ಹಣವನ್ನು ಈ ಬಾರಿ ಕೊಟ್ಟಿದೆ ಅದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತಕ್ಕಂಥದ್ದನ್ನು ಘೋಷಿಸಿ 5,300 ಕೋಟಿ ರೂಪಾಯಿ ಅಷ್ಟು ಹಣವನ್ನು ಕೊಟ್ಟಿದೆ ಒಂದು ದೊಡ್ಡ ಯೋಜನೆಗಳಿಗೆ ಕೊಡ್ತಕ್ಕಂಥದ್ದು ಆದರೆ ಅನೇಕ ಸಣ್ಣ ಸಣ್ಣ ಯೋಜನೆಗಳಿವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಗೆ ಮಾಡತಕ್ಕಂಥದ್ದು ಅನೇಕ ಬಾರಿ ರಾಜ್ಯ ಸರ್ಕಾರ ಅದಕ್ಕೆ ಹಣವನ್ನು ಕೊಡಲಿಕ್ಕೆ ವಿಫಲ ಆಗುತ್ತೆ ಆ ಸಂದರ್ಭದಲ್ಲಿ ಅದನ್ನು ಬೊಮ್ಮಾಯಿ ಒಂದು ಬಜೆಟನ್ನು ಘೋಷಿಸ್ತಕ್ಕಂಥದ್ದು ಇನ್ನೊಂದು ಎಕ್ಸಿಕ್ಯೂಷನ್ ಪಾರ್ಟ್ ಕೂಡ ಇರುತ್ತೆ ರೈಟ್ ಹೀಗಾಗಿ ನೀವು ಹೇಳದಂತೆ ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಕರಾವಳಿ ಕರ್ನಾಟಕ ಬೆಂಗಳೂರು ನಗರಕ್ಕೂ ನೀವು ಈಗ ತೆಗೆದುಕೊಂಡು ನೋಡಿದಾಗ ಈ ವರ್ತುಲ ಟ್ರೈನ್ ಬಗ್ಗೆ ಕೇಂದ್ರ ಸರ್ಕಾರ ಹೇಳುತ್ತೆ ಅದಕ್ಕೆ ರಾಜ್ಯ ಸರ್ಕಾರವು ಕೂಡ ಹಣವನ್ನು ಒದಗಿಸಬೇಕಾಗುತ್ತೆ ಅನೇಕ ರೈಲ್ವೆ ಯೋಜನೆಗಳಿವೆ ನಾವೀಗ ರೈಲ್ವೆ ಬಜೆಟ್ ಪ್ರತ್ಯೇಕವಾಗಿಲ್ಲ ಅನೇಕ ರೈಲ್ವೆ ಯೋಜನೆಗಳಿವೆ 50-50% ಪಾರ್ಟ್ನರ್ಶಿಪ್ದಲ್ಲಿ ನಡೆಯುತ್ತವೆ ಅದಕ್ಕೆ ರಾಜ್ಯ ಸರ್ಕಾರ ಎಷ್ಟು ಹಣವನ್ನು ಕೊಡುತ್ತೆ ಎಸ್ 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 ನಿಮ್ಮ ಜೊತೆ ಮಾತಾಡ್ತೀನಿ ಆರ್ಥಿಕ ತಜ್ಞರಾದ ವಿಜಯ ರಾಜೇಶ್ವರ್ ನಮ್ಮ ಜೊತೆ ಫೋನಿನಲ್ಲಿದ್ದಾರೆ ವಿಜಯ ರಾಜೇಶ್ವರ ಗುಡ್ ಮಾರ್ನಿಂಗ್ ನಮಸ್ಕಾರ ಮೇಡಮ್ ನಮಸ್ತೆ ಬಜೆಟ್ ನ ನಿರೀಕ್ಷೆ ಅಂತ ನಾವು ಮಾತಾಡ್ತಾ ಇರ್ತೀವಿ ಅದು ಎಲೆಕ್ಷನ್ ವರ್ಷದ ಬಜೆಟ್ ಬಗ್ಗೆ ಬಹಳ ದೊಡ್ಡ ನಿರೀಕ್ಷೆ ಇರುತ್ತೆ ಯಾವ ಯಾವ ವಲಯದಲ್ಲಿ ಹೆಚ್ಚಿನ ನಿರೀಕ್ಷೆ ಇದೆ ಸರ್ ಆ ನಿರೀಕ್ಷೆಗಳು ಏನೇನು ಮೇಡಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಿಂತ ಮುಂಚೆ ಈ ಬಜೆಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ರಾಜ್ಯದ ಆದಾಯ ಮತ್ತು ಖರ್ಚುಗಳ ಪಟ್ಟಿ ಅಷ್ಟೇ ಹೌದು ಹೌದು ಸೊ ಇತ್ತೀಚಿನ ದಿನಗಳಲ್ಲಿ ಅದು ಜಿಎಸ್ಟಿ ಬಂದ ಮೇಲೆ ಮುಖ್ಯವಾಗಿ ನಮಗೆ ಈ ಬಜೆಟ್ ಅನ್ನೋದು ಎಕ್ಸೈಟ್ಮೆಂಟ್ ಕಡಿಮೆ ಆಗಿದೆ ಮುಂಚೆ ಏನಾಗ್ತಾ ಇತ್ತು ಯಾವ್ದ್ರದ್ದು ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಆಗುತ್ತೆ ಯಾವ್ದು ಟ್ಯಾಕ್ಸ್ ಕಡಿಮೆ ಆಗುತ್ತೆ ಹಾಗಾಗಿ ಜನಗಳಿಗೆ ಬಹಳ ನಿರೀಕ್ಷೆ ಇರ್ತಾ ಇತ್ತು ಸೊ ಇದು ಒಂದು ನನ್ನ ಪ್ರಕಾರ ಒಳ್ಳೆ ಬೆಳವಣಿಗೆ ಜನಗಳು ಏನಾಗ್ಬೇಕು ಅಂದ್ರೆ ಬಜೆಟ್ ಇಂದ ನಿರೀಕ್ಷೆ ಅನ್ನೋದಕ್ಕಿಂತ ಜವಾಬ್ದಾರಿಯುತವಾಗಿ ನಾವು ಕೊಟ್ಟಂತ ತೆರಿಗೆ ಒಂದು ಸರ್ಕಾರ ಹೇಗೆ ನಿರ್ವಹಿಸ್ತಾನೆ ಅಂತ ನೋಡೋ ಕಡೆ ದೃಷ್ಟಿಕೋನ ಬದಲಾಗ್ಬೇಕು ಅದು ಸರಿಯಾದ ಇದು ಸರ್ ಈಗ ಜಿಎಸ್ಟಿ ಕಾಂಪನ್ಸೇಷನ್ ಮುಗಿತಾ ಇರೋ ವರ್ಷ ಇಲ್ಲ ಇಲ್ಲ ಅದು ಎಕ್ಸ್ಟೆಂಡ್ ಮಾಡಿದ್ದಾರೆ ಈ ವರ್ಷ ಬರುತ್ತೆ ಮೊದಲನೇದಾಗಿ ಇನ್ನೊಂದೇನಪ್ಪಾ ಅಂತಂದ್ರೆ ನಮ್ಮ ರಾಜ್ಯಕ್ಕೆ ಆದಾಯದ ಬಗ್ಗೆ ಈ ವರ್ಷ ಏನು ಭಯ ಇಲ್ಲ ಅವ್ರಿಗೆ ಓಕೆ ಸೊ ಆದಾಯದ ಸಮಸ್ಯೆ ಇಲ್ಲ ಅವ್ರದ್ದು
निरीक्षे मीरी तेरिगे संग्रह इदे जिएसटि कूड बहळ आशादायकविदे हागागि अवरिगे आदायद समस्ये इल्ल अंतंदाग खर्चु बग्गे अवरु स्वल्प धैर्यवागि धारालवागि अवरु योजनेगळन्न माडबहुदु ओके आदरे समस्ये बरोदेनप्प अंतंद्रे ಆ ಯೋಜನೆಗಳು ಕೇವಲ ಪೇಪರ್ನಲ್ಲೇ ಇದ್ದುಬಿಡ್ತಾವ ಯೋಜನೆಗಳ ರೂಪದಲ್ಲಿ ಇರ್ತಾವ ಅನ್ನೋದು ಬಹಳ ಒಂದು ಬಹಳ ಸರಿ ನಮಗೆ ಅದು ದೃಢವಾಗಿದೆ ಮತ್ತು ನಿರಾಸೆ ಆಗಿದೆ ರೈಟ್ ಎರಡನೇದು ಏನಾಗುತ್ತಪ್ಪ ಅಂತಂದ್ರೆ ಅವರಿಗೆ ಕಟ್ಟಕಡೆಯದಾಗಿ ಇವರು ಏನು ಯೋಜನೆಗಳನ್ನು ರೂಪಿಸ್ತಾರೆ ಆದ್ರೆ ಕಡೆಯದಾಗಿ ಆಫೀಸರ್ಸ್ ಯಾರು ಇದನ್ನ ಎನ್ಫೋರ್ಸ್ ಮಾಡಬೇಕು ಅವರನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನಮ್ಮ ಗವರ್ನಮೆಂಟ್ ಗೆ ಇರಬಹುದು ಕ್ಯಾಬಿನೆಟ್ ಗೆ ಇರಬಹುದು ಅಥವಾ ಸರ್ಕಾರಕ್ಕೆ ಇದೆಯಾ ಅನ್ನೋದು ಕೆಲಸದಲ್ಲಿ ನಮಗೆ ಅನುಮಾನ ಬರುತ್ತೆ ಕೊನೆಯದಲ್ಲಿ ನೋಡ್ತಾ ಬಂದಾಗ ಓಕೆ ಓಕೆ ಇನ್ನು ನಮಗೆ ಖರ್ಚು ಅಂತ ಬಂದಾಗ ಎರಡು ಇದೆ ಸಾಮಾಜಿಕವಾಗಿ ಕೆಲವು ನಾವು ಏನೋ ಉಚಿತ ಕೊಡುಗೆಗಳು ಇರಬಹುದು ಕೆಲವನ್ನ ನಾವು ನೀಡಲೇಬೇಕಾಗುತ್ತೆ ಅದು ನಾವು ತಪ್ಪು ಅಂತ ಹೇಳಕ್ ಆಗೋದಿಲ್ಲ ಆದ್ರೆ ಅದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಅದನ್ನ ದುರುಪಯೋಗ ಆಗಬಾರ್ದು ಓಕೆ ಯಾವ ಉದ್ದೇಶ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೋ ಅದನ್ನ ಮಾಡಬೇಕು ಇನ್ನು ಉಳಿದಂತೆ ನಮಗೆ ತೆರಿಗೆ ಸಂಗ್ರಹ ಚೆನ್ನಾಗಿದೆ ಎಲ್ಲಾ ಮೂಲಗಳಿಂದ ಚೆನ್ನಾಗಿದೆ ಇನ್ನು ಯಾವಾಗಲೂ ಇರುವಂತೆ ಕೃಷಿ ಮತ್ತು ನೀರಾವರಿ ಶಿಕ್ಷಣ ವೈದ್ಯಕೀಯ ಈ ನಾಲ್ಕು ಇದರಲ್ಲೂ ಕೂಡ ಒತ್ತು ಕೊಡಬೇಕಾಗುತ್ತೆ ಮುಖ್ಯವಾಗಿ ಸಣ್ಣ ಕೈಗಾರಿಕೆಗಳು ಬಹಳ ಒತ್ತು ಕೊಡಬೇಕಾಗುತ್ತೆ ಆಮೇಲೆ ಇವೆಲ್ಲದಕ್ಕಿಂತ ಮತ್ತೆ ನಾನು ಹೇಳೋದು ಈಸ್ ಆಫ್ ಡೂಯಿಂಗ್ ಅಂತ ಇವ್ರು ಏನ್ ಹೇಳ್ತಾ ಇದ್ದಾರೆ ಅದಿನ್ನೂ ಇನ್ನು ಹೆಚ್ಚು ಅದು ಜಾರಿ ಬರಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆಂತಂದ್ರೆ ಏನೀಗ ಜಿ ಎಸ್ ಟಿ ಹೊಸ ಕಾನೂನು ಬಂದಿದೆ ಬಹಳ ಜನಕ್ಕೆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಇದು ಹೆಂಗ ಆಗ್ಬೇಕು ಏನ್ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರಶಾಂತ್ ಒಂದ್ ಪ್ರಶ್ನೆ ಇದೆ ವಿಜಯರಾಜೇಶ್ ನಾವು ಅನೇಕ ಬಾರಿ ನೋಡ್ತೀವಿ ಈಗ ಕರ್ನಾಟಕದ ಈಗ ಬೆಂಗಳೂರು ಅತಿ ವೇಗದಲ್ಲಿ ಬೆಳೀತು ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ನಮ್ಮ ಇತರ ನಗರಗಳು ಏನಿವೆ ಅಲ್ಲಿ ನಮಗೆ ಕೈಗಾರಿಕೆಗಳನ್ನು ಒಯ್ಯಲಿಕ್ಕಾಗಲಿಲ್ಲ ಮೈಸೂರು ಮಂಗಳೂರು ಬಿಟ್ಟರೆ ಸರ್ವಿಸ್ ಇಂಡಸ್ಟ್ರೀಸ್ಗಳನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಬೇರೆ ಕಡೆ ಒಯ್ಯಲಿಕ್ಕೆ ಸಾಧ್ಯ ಆಗಲಿಲ್ಲ ಓಕೆ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನೀವು ಅಂದರೆ ರಸ್ತೆಯಿಂದ ಹಿಡಿದು ವಿಮಾನದವರೆಗಿನ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಅಲ್ಲಿ ಭೂಮಿ ದೊರೆತಕ್ಕಂಥದ್ದಿರ್ಬೋದು ಇವೆಲ್ಲವೂ ಕೂಡ ಕಾರಣಗಳಾಗಿತ್ತು ಆದರೆ ಕಳೆದ 7-8 ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕಲಬುರಗಿ ಹುಬ್ಬಳ್ಳಿ ಬೆಳಗಾವಿ ವಿಜಾಪುರ ಮಂಗಳೂರು ಮೈಸೂರು ಈ ದಾವಣಗೆರೆ ಈ ನಗರಗಳು ಇಂಪ್ರೂವ್ ಆಗ್ತಾ ಇವೆ ಆದರೆ ಕೈಗಾರಿಕೆಗಳು ಅಲ್ಲಿ ಇನ್ನೂ ಹೋಗಲಿಕ್ಕೆ ವಾತಾವರಣ ನಿರ್ಮಾಣ ಆಗ್ತಾ ಇಲ್ಲ ಹೌದು ಸರ್ ಹೌದು ಖಂಡಿತ ಇದು ದೊಡ್ಡ ಸಮಸ್ಯೆ ಇದೆ ಆದ್ರೆ ನಮಗೆ ಕೋವಿಡ್ ನಂತರ ಈ ವರ್ಕ್ ಫ್ರಮ್ ಹೋಮ್ ಅಥವಾ ಇತರ ಕಲ್ಚರ್ಗಳಿಂದ ಏನಾಗ್ತಾ ಇದೆಪ್ಪ ಅಂತಂದ್ರೆ ಈಗೊಂದು ಅವಕಾಶ ಇದೆ ಸರ್ಕಾರ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೊಂದು ಮೂಲಭೂತ ಸೌಕರ್ಯಗಳು ಮತ್ತು ಆ ಕಂಪನಿಗಳಿಗೆ ಏನೇನು ಎಸ್ಟಾಬ್ಲಿಷ್ ಮಾಡಕ್ಕೆ ಅನುಕೂಲ ಇದೆ ಆ ಈ ಬಜೆಟ್ ನಲ್ಲಿ ಒಂದು ತಕ್ಷಣಕ್ಕೆ ಅನ್ವಯ ಆಗುವಂತ ಕಾರ್ಯಕ್ರಮಗಳು ಮತ್ತು ದೂರದೃಷ್ಟಿ ಇರುವಂತೆ ಈಗ ನಾವು ಮುಂಬರುವ ದಿನಗಳಲ್ಲೂ ಕೂಡ ಏನು ಇವಿ ಅನ್ನೋದಂತ ಹೇಳ್ತಾ ಇದೀವಿ ಎಥನಾಲ್ ಅಂತ ಹೇಳ್ತಾ ಇದೀವಿ ಸಿಎನ್ಜಿ ಅಂತ ಹೇಳ್ತಾ ಇದೀವಿ ಆಮೇಲೆ ಈಗ ಕೇಂದ್ರ ಸರ್ಕಾರದಲ್ಲೂ ಬಹಳಷ್ಟು ಹಣ ಇದೆ ಈಗ ಸರ್ಕಾರದ ಇಚ್ಛಾಶಕ್ತಿ ಮತ್ತು ಶಕ್ತಿ ಮೇಲೆ ಹೋಗುತ್ತೆ ಎಷ್ಟು ದುಡ್ಡು ತಂದು ಇವರು ಪ್ರಾಜೆಕ್ಟ್ ಅಪ್ರೂವ್ ಮಾಡ್ಕೋತಾರೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋ ಎಸ್ ಥ್ಯಾಂಕ್ ಯು ವಿಜಯ ರಾಜೇಶ್ ಅವರು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ನೋಡೋಣ ನಾಳಿನ ನಿರೀಕ್ಷೆಗಳು ಏನೇನು ಇನ್ನು 24 ಗಂಟೆಯಲ್ಲಿ ಗೊತ್ತಾಗೋಗುತ್ತೆ ಬಜೆಟ್ನಲ್ಲಿ ಏನಿದೆ ಅಂತ ಥ್ಯಾಂಕ್ ಯು ಪ್ರಶಾಂತ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ವೀಕ್ಷಕರೇ ಇದಿಷ್ಟು ಈ ಹೊತ್ತಿನ ಸುದ್ದಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.